ಚನ್ನಕೇಶ್ವರ ದೇವಾಲಯವು ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿದೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ಉಳವಿ ಕ್ಷೇತ್ರವು ವೀರಶೈವ ಧಾರ್ಮಿಕ ಪಾರಂಪರಿಕ ಕ್ಷೇತ್ರವಾಗಿದೆ. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವ ಉಳವಿ ಚನ್ನಬಸವೇಶ್ವರ ದೇವಾಲಯ ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ದೇವಾಲಯಗಳಲ್ಲಿ ಮೊದಲನೆಯ ಸ್ಥಾನದಲ್ಲಿದೆ. ಈ ಉಳವಿ ಕ್ಷೇತ್ರವು 12ನೇ ಶತಮಾನದ ಶರಣರ ಚಳುವಳಿಯಲ್ಲಿ ಒಂದಾಗಿದ್ದು 12ನೇ ಶತಮಾನದ ಕಲ್ಯಾಣ ಕ್ರಾಂತಿಯ ಸಮಯದಲ್ಲಿ ಶಿವಶರಣರು ಹಾಗೂ ವಚನ ಸಾಹಿತ್ಯವನ್ನ ಸಂರಕ್ಷಿಸಿದ ಕ್ಷೇತ್ರವೇ ಈ ಉಳವಿ ಕ್ಷೇತ್ರ. ಶತಮಾನದ ಕಲ್ಯಾಣದಲ್ಲಿ ಶರಣರು ಅಂತರ್ಜಾತಿ ಮದುವೆ ನಡೆಸಿದಾಗ ಕಲ್ಯಾಣ ಕ್ರಾಂತಿ ಉಂಟಾಗಿ ಬಸವಣ್ಣನವರು ಕೂಡಲ ಸಂಗಮಕ್ಕೆ ಹೋಗುತ್ತಾರೆ. ಬಸವಣ್ಣನವರ ಅಳಿಯ ಚನ್ನಬಸವಣ್ಣ, ಅಕ್ಕ ನಾಗಲಾಂಬಿಕೆ ಹಾಗೂ ಇತರ ಶಿವಶರಣರ ದಂಡು ಕಟ್ಟಿಕೊಂಡು ಸುರಕ್ಷಿತ ಜಾಗವನ್ನ ಹುಡುಕಿಕೊಂಡು ಹೋಗುತ್ತಾರೆ. ಮುಂದಿನ ಪೀಳಿಗೆಗೆ ವಚನ ಸಾಹಿತ್ಯವನ್ನ ಸುರಕ್ಷಿತವಾಗಿ ತಲುಪಿಸುವ ಉದ್ದೇಶದಿಂದ ಹೊರಟು ಇವರು ತಲುಪಿದ್ದು ದಾಂಡೇಲಿ ಬಳಿಯ ಕಾಡಿನಲ್ಲಿರುವ ಉಳವಿಯನ್ನ. ವಿಜ್ಜಳರ ದೊರೆಯ ಸೈನಿಕರಿಂದ ತಪ್ಪಿಸಿಕೊಳ್ಳುತ್ತಾ ಬಹುಮುಖ್ಯವುಳ್ಳ ವಚನವನ್ನ ರಕ್ಷಿಸಿಕೊಳ್ಳುತ್ತಾ ಇತರರ ಭಕ್ತರೊಂದಿಗೆ ಕಾಡು ಮೇಡುಗಳನ್ನ ಅಲಿಯುತ್ತಾ ಕೊನೆಗೆ ಉಳವಿ ಕ್ಷೇತ್ರವನ್ನ ಬಂದು ಸೇರಿದರು. ಕಾಲಕ್ರಮೇಣ ವಚನಗಳನ್ನ ಜನರಿಗೆ ಬೋಧಿಸುತ್ತಾ ಸರಳ ಜೀವನಕ್ಕೆ ಮಾರ್ಗದರ್ಶನ ನೀಡುತ್ತಾ ಚನ್ನಬಸವೇಶ್ವರ ಪೂಜ್ಯರಾದ ಪ್ರಸ್ತುತ ಉಳವಿ ಕ್ಷೇತ್ರವು ಪ್ರಸಿದ್ಧವಾಗಿರುವುದು ಚನ್ನಬಸವೇಶ್ವರ ದೇವಾಲಯದಿಂದಾಗಿ. ಉಳವಿ ಚನ್ನಬಸವೇಶ್ವರ ಗದ್ದುಗೆಗೆ ಮುಂಜಾನೆ 6ರಿಂದ 7:30ರವರೆಗೆ ರುದ್ರಾಭಿಷೇಕ ನಡೆಯುತ್ತದೆ. ತದಾದ ನಂತರ 12 ಗಂಟೆಯವರೆಗೆ ಇತರ ಅಭಿಷೇಕ ಹಾಗೂ ಪೂಜೆಗಳನ್ನ ನಡೆಸುತ್ತಾರೆ. ಪ್ರತಿ ವರ್ಷವೂ ಇಲ್ಲಿ ಜಾತ್ರೆ ಹಾಗೂ ರಥೋತ್ಸವವೂ ನಡೆಯುತ್ತದೆ. ಉಳವಿ ಕ್ಷೇತ್ರದ ಜಾತ್ರಾ ಮಹೋತ್ಸವಕ್ಕೆ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ರಥೋತ್ಸವವನ್ನ ನೋಡಲು ಆಗಮಿಸುತ್ತಾರೆ. ಈ ಉಳವಿ ಕ್ಷೇತ್ರದ ಧಾರ್ಮಿಕ ಕ್ಷೇತ್ರದ ಜೊತೆಗೆ ನಿಸರ್ಗದ ಸೊಬಗು ಗುಹೆಗಳಿಂದ ಹೆಸರುವಾಸಿಯಾಗಿದೆ. ಉಳವಿಯಿಂದ ಸುಮಾರು 10 ಕಿಲೋಮೀಟರ್ ನಿಸರ್ಗ ನಿರ್ಮಿತವಾದ ಗವಿಗಳು ಹಾಗೂ ಚಿಲುಮೆಗಳನ್ನ ಕಾಣಬಹುದಾಗಿದೆ. ಈ ಗವಿಗಳಿಗೆ ಶರಣರ ಹೆಸರು ಇಡಲಾಗಿದೆ. ಅಕ್ಕ ನಾಗಮ್ಮ ಗವಿ, ಆಕಳ ಗವಿ, ರುದ್ರಾಕ್ಷಿ ಗವಿ, ಅರಳಯ್ಯ ಚಲುವೆ ಮಹಾಮನಿಯ ಗವಿಗಳನ್ನು ನಾವು ಕಾಣಬಹುದಾಗಿದೆ. ಉಳವಿಗೆ ಬರುವಂತಹ ಭಕ್ತಾದಿಗಳಿಗೆ ಉಳಿದುಕೊಳ್ಳಲು 5 ವಸತಿ ಗೃಹಗಳನ್ನ ನಿರ್ಮಿಸಲಾಗಿದ್ದು ಇದರಲ್ಲಿ ಚನ್ನಬಸವಣ್ಣ ನಿಲಯದಲ್ಲಿ ಮಧ್ಯಾಹ್ನ 12:30ರಿಂದ 3 ಗಂಟೆಯವರೆಗೆ ಹಾಗೂ ರಾತ್ರಿಯ ಸಮಯ 8:30ರಿಂದ 9:30ರವರೆಗೆ ನಿತ್ಯ ಅನ್ನ ಸಂತರ್ಪಣೆ ಇರುತ್ತದೆ. ಪಶ್ಚಿಮ ಘಟ್ಟದಲ್ಲಿದ್ದು ದಟ್ಟವಾದ ಅರಣ್ಯದಲ್ಲಿ ಹುಲಿ, ಚಿರತೆ, ಆನೆ, ಸಾರಂಗ, ನಾಗರಹಾವು ಸೇರಿದಂತೆ ಅನೇಕ ವನ್ಯಜೀವಿಗಳನ್ನ ನಾವು ಕಾಣಬಹುದಾಗಿದೆ. ಇದೇ ಈ ದಿನದ ಯಾತ್ರೆ ಸ್ಪೆಷಲ್.